ಎಲ್ಲರ ನಿರೀಕ್ಷೆಯಂತೆ ಇಸ್ರೋದ ಬಹುನಿರೀಕ್ಷಿತ ಪ್ರಾಜೆಕ್ಟ್ ಆದಂಥ ಸೂರ್ಯಯಾನರ ಒಂದು ಏನು ಆದಿತ್ಯ ಎಲ್ವನ್ ಅಂತಕ್ಕಂಥ ಉಪಗ್ರಹ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಕೂಡ ಯಶಸ್ವಿಯಾಗಿ ಉಡಾವಣೆ ಆಗಿರ್ತಕ್ಕಂಥದ್ದು. ಹಾಗಾದರೆ ಏನು ಈಗಾಗಲೇ ಕೂಡ ಉಡಾವಣೆ ಆಗಿರ್ತಕ್ಕಂಥ ಈ ಒಂದು ಉಪಗ್ರಹ ಮುಂದೆ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಒಂದು ಸ್ಪೀಡಲ್ಲಿ ಹೋಗುತ್ತೆ, ಎಷ್ಟು ದಿನಗಳ ಒಂದು ಆ ಗುರಿಯನ್ನು ಮುಟ್ಟೋದಕ್ಕೆ ಎಷ್ಟು ಸಮಯನ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಡೀಟೇಲ್ ಆದ ಮಾಹಿತಿಯನ್ನು ನಮ್ಮ ಜೊತೆ ಇದ್ದಾರೆ ಗುರುಪ್ರಸಾದ್ ಅವರು, ಅವರೇ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸರಿಯಾಗಿ ಕೂಡ ಯಶಸ್ವಿಯಾಗಿ ಉಡಾವಣೆ ಆಗಿದೆ, ಯಾವ ರೀತಿ ಇರುತ್ತೆ ಮುಂದಿನ ಕಾರ್ಯಾಚರಣೆ, ಯಾವಾಗ ಹೋಗಿ ಆ ಒಂದು ಗುರಿಯನ್ನು ತಲುಪುತ್ತೆ, ಆ ಒಂದು ಕಕ್ಷೆಯನ್ನು ತಲುಪುತ್ತೆ ಅಂತ ನೋಡಿ. ಇವತ್ತು ಉಡಾವಣೆ ಬಹಳ ಯಶಸ್ವಿಯಾಗಿ ಆಗಿದೆ. ಆ ಮೂಲಕ ಇವತ್ತು ಭೂಕಕ್ಷೆಯನ್ನು ಸೇರಿರುವಂತಹ Adityal1 ಉಪಗ್ರಹ ಅದರ ಸೌರ ಫಲಕಗಳು ಬಿಚ್ಚಿಕೊಂಡಿದೆ ಇವತ್ತು. ಹಾಗಾಗಿ ಆ ಫಲಕಗಳ ಮೇಲೆ ಬಿದ್ದ ಸೂರ್ಯನ ಬೆಳಕು ಉಪಗ್ರಹ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸಿ ತನ್ನ ಕಾರ್ಯಾಚರಣೆಗೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಇದು ಭಾಳ ಒಳ್ಳೆಯದು, ಅಂದರೆ ಶುಭಾರಂಭ ಆಗಿದೆ ಇವತ್ತು. ಅದು ನಾವು ತಿಳ್ಕೊಬೋದು. ಇಲ್ಲಿಂದ ಅದು ತನ್ನ ಉದ್ದೇಶಿತ ಸ್ಥಳವನ್ನು ಅಂದರೆ L1 ಲೆಗ್ರಾಂಜಿಯನ್ ಬಿಂದುವಿನ ಸುತ್ತಲಿನ ಹ್ಯಾಲೋ ಆರ್ಬಿಟ್ ಒಂದು ವಿಶೇಷ ಕಕ್ಷೆನ ತಲುಪೋದಕ್ಕೆ ಸುಮಾರು 125 ದಿನಗಳನ್ನು ತಗೊಳ್ಳುತ್ತೆ ಅಂತ ಈ ಒಂದು Adityal1 ಅಭಿಯಾನದ ನಿರ್ದೇಶಕರಾದ ಶ್ರೀಮತಿ ನಿಗಾರ್ ಶಾಜಿಯನ್ನವರು ಹೇಳಿದರು ಇವಾಗ. ಹೌದು, ಸುಮಾರು 4 ತಿಂಗಳುಗಳ ಕಾಲ ತಗೊಳತ್ತೆ. ಆದರೆ ಇವತ್ತಿನ ವಿಚಾರ ನೀವೇನು ತಿಳ್ಕೋಬೇಕು ಅಂದರೆ Adityal1 ಮುಂದೆ ಕೆಲಸ ಮಾಡುತ್ತೆ, ಆದರೆ ಇವತ್ತು Adityal1 ನೌಕೆಯನ್ನು 1500 ಕಿಲೋಗ್ರಾಂ ನೌಕೆಯನ್ನು ಭೂಮಿಯ ಮೇಲಿಂದ ಎತ್ತಿ ಭೂಮಿಯ ಆಚೆ ಇರುವಂತಹ ಭೂಮಿಯ ವಾತಾವರಣದ ಆಚೆ ಇರುವಂತಹ ಔಟ್ಸೈಡ್ ದ ಅರ್ಥ್ಸ್ ಅಟ್ಮಾಸ್ಫಿಯರ್ ಅಂತರಿಕ್ಷಕ್ಕೆ ಕೊಂಡೊಯ್ದು ನಿಗದಿಯಾದ ಕಕ್ಷೆಯನ್ನು ಸುಮಾರು 1 ಗಂಟೆಗಳ ಕಾಲ ತಗೊಂಡು ಸೇರಿಸುತ್ತೆ. ಯಾಕೆಂದರೆ ಇಂತಹ ಕಕ್ಷೆಗೆ ಸೇರಿಸೋದು ಸುಲಭ ಅಲ್ಲ. ಹೀಗಾಗಿ ಯಾನದ ಶುಭಾರಂಭ ಇವತ್ತು ಆಗಿದೆ. ಇಲ್ಲಿಂದ ಮುಂದೆ Adityal ಅಲ್ಲಿ ತನ್ನ ಉದ್ದೇಶಿತ ಸ್ಥಳಕ್ಕೆ ಮುಂದಿನ 4 ತಿಂಗಳುಗಳಲ್ಲಿ ಹೋಗುವುದರ ಬಗ್ಗೆ ನಮಗೆ ಸಾಕಷ್ಟು ಭರವಸೆ ಮೂಡುತ್ತೆ. Adityal1 ಒಂದು ಕಕ್ಷೆ ತಲುಪೋದಕ್ಕೆ 4 ತಿಂಗಳು ಸಮಯ ಇಡುತ್ತೆ ಅಂತ ಹೇಳಿದ್ರೆ, ಬಟ್ ಯಾವ ಹಂತ ಇರುತ್ತೆ ಸರ್, ಆ ಒಂದು 4 ತಿಂಗಳಲ್ಲಿ ಯಾವ ಹಂತ ಇರುತ್ತೆ, ಯಾವ ಹಂತ ಇರುತ್ತೆ ಅಂತ ಕೇಳಿದ್ರೆ ಇದು ಒಳ್ಳೆ ಪ್ರಶ್ನೆನೇ. ಯಾಕಂದ್ರೆ ಇದು ಭೂಮಿಯ ಸುತ್ತಲಿನ ಕಕ್ಷೆಯನ್ನು ತಲುಪಿದ ನಂತರ ಇದೇನಾಗ್ತಾ ಇದೆ ಅಂದರೆ ಇದು ಭೂಮಿಯ ಸುತ್ತಲಿನ ಕಕ್ಷೆಯ ಎತ್ತರವನ್ನು ಮತ್ತೆ ಹೆಚ್ಚಿಸ್ತಾ ಹೋಗಲಾಗುತ್ತೆ, ಆಯ್ತಲ್ವಾ. ಅದಾದಮೇಲೆ ಒಂದು ನಿಗದಿಯಾದ ಸಮಯದಲ್ಲಿ ಭೂಮಿಯನ್ನು ಸುತ್ತುವ ಕಾರ್ಯದಿಂದ ಅದನ್ನು ಮುಕ್ತವನ್ನಾಗಿ ಮಾಡಿ ಅದನ್ನು ಸೂರ್ಯನ ದಿಕ್ಕಿನಲ್ಲಿ, ಅಂದರೆ ಸೂರ್ಯನಿರುವ ದಿಕ್ಕಿನಲ್ಲಿ ಅಂದರೆ ಭೂಮಿ ಹಾಗೂ ಸೂರ್ಯರ ನಡುವೆ ಒಂದು ಸರಳ ರೇಖೆಯನ್ನು ಸ್ಟ್ರೈಟ್ ಲೈನ್ ಎಳಿತೀನಿ ಅಂದ್ಕೊಳ್ಳೋಣ. ಆ ಒಂದು ಸರಳ ರೇಖೆ ಮೇಲೆ ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ಗಳ ದೂರದಲ್ಲಿರುವಂತಹ L1 ಲೆಗ್ರಾಂಜಿಯನ್ ಬಿಂದುವಿನತ್ತ ಅದನ್ನು ಗುರಿ ಮಾಡಿ ಕಳಿಸಲಾಗುತ್ತೆ. ಆ ರೀತಿ ಭೂಮಿಯನ್ನು ಸುತ್ತೋದು ಒಂದು ಹಂತ, ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರದ ಪ್ರಭಾವದಿಂದ ಪಾರಾಗೋದು ಮತ್ತೊಂದು ಹಂತ, ಆಮೇಲೆ ಗಾಢಾಂತರಿಕ್ಷ ಅಂದರೆ ಡೀಪ್ ಸ್ಪೇಸ್ನಲ್ಲಿ ಹೋಗಿ ಈ L1 ಲೆಗ್ರಾಂಜಿಯನ್ ಬಿಂದುವನ್ನು ತಲುಪೋದು ಮತ್ತೊಂದು ಹಂತ, ಅಲ್ಲಿ ಹೋಗಿ ಅದಕ್ಕೆ ಬೇಕಾದ L1 ಸುತ್ತಲಿನ ಒಂದು ವಿಶೇಷ ಹ್ಯಾಲೋ ಆರ್ಬಿಟ್ ಅಂತ ವಿಶೇಷ ಕಕ್ಷೆಯನ್ನು ತಲುಪಿ ಅಲ್ಲಿ ಪ್ರತಿಯೊಂದು ಉಪಕರಣಗಳನ್ನು ಅದರ ಈ Adityal1 7 ವೈಜ್ಞಾನಿಕ ಉಪಕರಣಗಳಿದೆ ಅದನ್ನು ಚಾಲುಗೊಳಿಸಿ ಪರೀಕ್ಷಿಸಿ ಅದನ್ನು ಕಾರ್ಯಾರಂಭ ಮಾಡುವಂಥ ಹಂತಗಳು ಇವೆಲ್ಲ ಇದೆ. ಆದರೆ ಮೊದಲ ಪ್ರಮುಖವಾದ ಹಂತ ಇವತ್ತು ಪ್ರಾರಂಭ ಆಗಿದೆ, ಇದು ಬಹಳ ಮುಖ್ಯ. ಈ ಒಂದು ಕಕ್ಷೆಯನ್ನು ತಲುಪಿದ ನಂತರ ಅವ್ರಲ್ಲಿ ಮಾಡ್ತಕ್ಕಂಥ ಒಂದು ಅಧ್ಯಯನ ಆಗಿರ್ಬೋದು Adityal1 ಒಂದು ಕಕ್ಷೆಯನ್ನು ಸುತ್ತುತ್ತಾ ಮಾಡ್ತಕ್ಕಂಥ ಅಧ್ಯಯನ ಸೂರ್ಯನ ಕುರಿತಾಗಿ ಅದೆಷ್ಟು ಪ್ರಾಮುಖ್ಯತೆ ಇರುತ್ತೆ ಸರ್ ಭಾರತಕ್ಕಾಗಲಿ ಅಥವಾ ವಿಶ್ವಕ್ಕಾಗಲಿ ಅಂತ? ಭಾರತಕ್ಕೆ ವಿಶ್ವಕ್ಕೆ ಇಡೀ ಮಾನವ ಕುಲಕ್ಕೆ ಇದು ಪ್ರಮುಖವಾದದ್ದು. ಯಾಕಂದರೆ ಸೂರ್ಯನ ಸಿಟ್ಟಿನಿಂದ ಅಂದರೆ ಪ್ರತಿ 11 ವರ್ಷಗಳಿಗೆ ಸೂರ್ಯನ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಅದನ್ನೇ ನಾನು ಸಿಟ್ಟು ಅಂತ ಹೇಳಿದ್ದು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗಲಿ ಅಂತ. ಆ ರೀತಿ ಆದಾಗ ಸೂರ್ಯನಿಂದ ಸೌರ ಜ್ವಾಲೆಗಳು ಅಂತ ಸೂರ್ಯನ ಮೇಲಾಗುತ್ತೆ. ನಮ್ಮ ಈ ವಾಲ್ಕ್ಯಾನಿಕ್ ಎಕ್ಸ್ಪ್ಲೋಷನ್ಸ್ ಅಂದರೆ ಜ್ವಾಲಾಮುಖಿ ಹೊರಗೆ ಏನು ಉಗುಳುತ್ತೆ, ಲಾವಾ ನುಗುಳುತ್ತೆ, ಕಲ್ಲುಗಳನ್ನೆಲ್ಲ, ಆ ರೀತಿ ಸೂರ್ಯನ ಮೇಲೆ ಉಂಟಾಗುವಂತಹ ಈ ಸೌರ ಜ್ವಾಲೆಗಳಿಂದ ವಿಕಿರಣಗಳು ಅಂದರೆ ರೇಡಿಯೇಷನ್ಸು ಹಾಗೂ ಇದರ ಜೊತೆಗೆ ಕಣಗಳು, ಪರಮಾಣು ಕಣಗಳು, ಮಾರಕ ಪರಮಾಣು ಕಣಗಳು ಇವೆಲ್ಲ ಬರಕ್ಕೆ ಶುರುವಾಗುತ್ತೆ ಭೂಮಿ ಕಡೆ. ಜೊತೆಗೆ ಕೆಲವು ಬಾರಿ ಸೂರ್ಯನ ಹೊರ ವಾತಾವರಣವಾದ ಕರೋನಾದಿಂದ ಅಪಾರವಾದ ಪ್ರಮಾಣದಲ್ಲಿ ಕಣಗಳು ಎಸೆಯಲ್ಪಡುತ್ತವೆ, ಕಣಗಳ ಸಮೂಹನ, ಇದಕ್ಕೆ ಕರೋನಲ್ ಮ್ಯಾಸ್ ಎಜೆಕ್ಷನ್ಸ್. ಇವೆಲ್ಲ ಭೂಮಿಯತ್ತ ಬಂದು ಭೂಮಿಯ ಸುತ್ತಲಿನ ಕಕ್ಷೆಯನ್ನು ತಲುಪಿದರೆ, ಭೂಮಿಯ ಸಮೀಪಕ್ಕೆ ಬಂದರೆ ಉಪಗ್ರಹಗಳಿಗೆ ಹಾನಿ ಮಾಡುವಂತಹ
ಸಾಧ್ಯತೆ ಇರುತ್ತೆ. ಅಂತರಿಕ್ಷದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಗಗನಯಾತ್ರಿಗಳಿಗೆ ಹಾನಿ ಮಾಡೋ ಸಾಧ್ಯತೆ ಇರುತ್ತೆ. ಭೂಮಿಯ ಮೇಲಿನ ವಿದ್ಯುತ್ ವ್ಯವಸ್ಥೆ ಪವರ್ ಗ್ರಿಡ್ ಅಂತ ಹೇಳ್ತೀವಲ್ಲ ಇವಾಗ, ಅದಕ್ಕೂ ಘಾಸಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸೂರ್ಯನನ್ನು ಕೂಲಂಕಷವಾಗಿ ಹಾಗೂ ಸೂರ್ಯನನ್ನೇ ಕೇಂದ್ರವಾಗಿಟ್ಟುಕೊಂಡು ನಾವು ಅಧ್ಯಯನ ಮಾಡೋ ಮೂಲಕ ಇದರ ಬಗ್ಗೆ ಮುನ್ನೆಚ್ಚರಿಕೆ ನೀಡುವಂತಹ ಒಂದು ಪರಿಜ್ಞಾನನ ಗಳಿಸೋದಕ್ಕೆ ನಮಗೆ ಸಾಧ್ಯ ಆದರೆ ಆವಾಗ ಬಹಳ ಅನುಕೂಲಕರವಾಗುತ್ತೆ. ಇದು ಭಾರತಕ್ಕೊಂದೇ ಅಲ್ಲ, ಇಡೀ ಮಾನವ ಕಲ್ಯಾಣಕ್ಕೋಸ್ಕರ. ಸೊ ಒಟ್ಟಾರೆ ಹೇಳೋದ್ರೆ ಈ ಒಂದು ಇಸ್ರೋದ ಬಹುನಿರೀಕ್ಷಿತ ಪ್ರಾಜೆಕ್ಟ್ ಏನಿದೆ, ಸೂರ್ಯಯಾನ 2 ಉಡಾವಣೆ ಆಗಿದೆ ಈಗ ಆದಿತ್ಯ1, ಈ ಒಂದು ಪ್ರಾಜೆಕ್ಟ್ ಏನಿದೆ ಇಡೀ ಭಾರತಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಮಾನವ ಸಂಕುಲಕ್ಕೆ ಇದೊಂದು ಸಹಕಾರಿ ಅಂತಕ್ಕಂಥ ಮಾತನ್ನು ಖ್ಯಾತ ವಿಜ್ಞಾನಿ ಆಗಿರ್ತಕ್ಕಂಥ BR ಗುರುಪ್ರಸಾದ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಲಕ್ಷ್ಮೀಂದರ್ ಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.